वेलकम बैक टू माय यूट्यूब चैनल दैट इज स्वप्नास ट्यूटोरियल सो नहीं ना चैनल ये सब्सक्राइब आगे अंदर प्लीज सब्सक्राइब आगे वीडियोस ना लाइक मारी शेयर मारी कमेंट मारी सो इवत ना सब्जेक्ट याद अरे फर्स्ट सेम बीकॉम ना मॉडर्न मार्केटिंग सब्जेक्ट एक्सप्लेन मारती सो इत कंप्लीटली बंदू एस सी पी सिलेबस आगे 2024 ना न्यू सिलेबस आगे ओके ना 2024 न्यू सिलेबस मॉडर्न मार्केटिंग ना सेकेंड चैप्टर एक्सप्लेन मारती सो फर्स्ट चैप्टर ना ऑलरेडी अपलोड मारी वीडियोस नोडिल्वो आ ओंदु वीडियोस नोडकोंडु बंदे सेकेंड चाप्टर नोडि बिकॉज़ निमगे कंटिन्यूशन अन्नोदु प्रॉपर आगि सिगुत्ते अंत हेळि सो सेकेंड चाप्टर बंदबिट्टु मार्केटिंग एनवायरनमेंट एंड एथिक्स इन मार्केटिंग अंत हेळि सो इदु पार्ट 1 वीडियो आगिदे सो मार्केटिंग एनवायरनमेंट एंड एथिक्स इन मार्केटिंग अंद्रे फर्स्ट नावु मार्केटिंग एनवायरनमेंट ना स्टडी माड्ता होगोण ओके ना इल्ली फर्स्ट मार्केटिंग एनवायरनमेंट अंद्रे एनु अंद्रे इट रेफर्स टू अ वेरियस इंटरनल एंड एक्सटर्नल फैक्टर्स दट फोर्सेस दट एफेक्ट फॉर्म एक्टिविटी डायरेक्टली और इनडायरेक्टली अंत को एग्जांपल्स बंदू मार्केटिंग प्लान्स कस्टमर फाइनेंशियल प्लानिंग एक्सेट्रा सो इले मार्केटिंग एनवायरनमेंट अंद्रे एनु अंद्रे इदोंदु एक्सटर्नल आगिरबहुदु अथवा इंटरनल फैक्टर आगिरबहुदु आयता मार्केटिंग एनवायरनमेंट गे सो ई ओंदु फैक्टर्स एनागिरुत्ते अंद्रे डायरेक्ट आगि अथवा इनडायरेक्ट आगि इनडायरेक्टली आगि कंपनी आक्टिविटीज मेले एनो ओंदु एफेक्ट मार्तिरन्ना नावु मार्केटिंग एनवायरनमेंट अंत हेळि करितीवि आयता एग्जांपल्स बंदबिट्टु मार्केटिंग प्लान्स आगिरबहुदु कस्टमर फाइनेंशियल प्लानिंग आगिरबहुदु इदेल्लानू कूड एग्जांपल्स आगिदे नेक्स्ट अनालिसिस ऑफ मार्केटिंग एनवायरनमेंट याव रीति अनालाइज माडबेकु मार्केटिंग एनवायरनमेंट ना अंद्रे इट इन्वॉल्व्स एनवायरनमेंटल स्कैनिंग विच इन्वॉल्व्स प्रोक्यूरमेंट एंड यूज ऑफ इन्फॉर्मेशन अबाउट द इंटरनल एंड एक्सटर्नल एनवायरनमेंट ऑफ एन ऑर्गनाइजेशन लाइक कॉम्पिटिटर्स गवर्नमेंट पॉलिसीज डेमोग्राफी इन्फॉर्मेशन एक्सेट्रा अंद्रे सो ई ओंदु अनालिसिस ऑफ मार्केटिंग एनवायरनमेंट ना सिंपल ಹೇಳೋದಾದ್ರೆ सो ಅನಾಲಿಸಿಸ್ ಆಫ್ ಮಾರ್ಕೆಟಿಂಗ್ ಎನ್ವಿರಾನ್ಮೆಂಟ್ ಅಂದ್ರೆ ಏನು ಅಂದ್ರೆ ಒಂದು ಟೂಲ್ ನ ಯೂಸ್ ಮಾಡ್ತಾರೆ ಆಯ್ತಾ ಮಾರ್ಕೆಟಿಂಗ್ ಎನ್ವಿರಾನ್ಮೆಂಟ್ ಅಂದ್ರೆ ಏನೇನೆಲ್ಲ ಎಫೆಕ್ಟ್ಸ್ ಇದೆ ಅಥವಾ ಏನೇನೆಲ್ಲ ಪ್ರಾಬ್ಲಮ್ಸ್ ಇದೆ ಏನೇನೆಲ್ಲ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಹೇಳಿ ಒಂದು ಟೂಲ್ ನ ಯೂಸ್ ಮಾಡ್ಕೊಂಡು ಇವರು ಏನು ಮಾಡ್ತಾರೆ ಅಂದ್ರೆ ಏನೇನೆಲ್ಲ ಫ್ಯಾಕ್ಟರ್ಸ್ ಇದೆ ಐಡೆಂಟಿಫೈ ಮಾಡಿ ಆ ಫ್ಯಾಕ್ಟರ್ಸ್ ಏನಾದ್ರು ಕಂಪನಿಗೆ ಎಫೆಕ್ಟ್ ಆಗ್ತಿದ್ಯಾ ಅಂತ ಹೇಳಿ ಐಡೆಂಟಿಫೈ ಮಾಡ್ತಾರೆ ಆ ಒಂದು ಐಡೆಂಟಿಫೈ ಮಾಡಿದ ಮೇಲೆ ಅವರು ಏನು ಮಾಡ್ತಾರೆ ಅಂದ್ರೆ ಅದನ್ನ ರಿಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಓಕೆನಾ ಇದರಿಂದ ಏನಾಗುತ್ತೆ ಅಂದ್ರೆ ಕಂಪನಿ ಅನ್ನೋದು ಗ್ರೋತ್ ಆಗುತ್ತೆ ಅದನ್ನ ನಾವು ಅನಾಲಿಸಿಸ್ ಆಫ್ ಮಾರ್ಕೆಟಿಂಗ್ ಎನ್ವಿರಾನ್ಮೆಂಟ್ ಅಂತ ಹೇಳಿ ಕರಿತೀವಿ ಸೊ ಈ ಒಂದು ಅನಾಲಿಸಿಸ್ ಆಫ್ ಮಾರ್ಕೆಟಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ಸ್ವಲ್ಪ ಸ್ಟೆಪ್ಸ್ ಇದೆ ಆಯ್ತಾ ಯಾವ ರೀತಿ ಅನಾಲೈಸ್ ಮಾಡ್ತಾರೆ ಅಂದ್ರೆ ಸ್ಟೆಪ್ಸ್ ಇನ್ ಮಾರ್ಕೆಟಿಂಗ್ ಸ್ಟೆಪ್ಸ್ ಇನ್ ಎನ್ವಿರಾನ್ಮೆಂಟಲ್ ಸ್ಕ್ಯಾನಿಂಗ್ ಅಂತ ಹೇಳಿ ನೆಕ್ಸ್ಟ್ ಟಾಪಿಕ್ ಇಲ್ಲಿ ಎನ್ವಿರಾನ್ಮೆಂಟಲ್ ಸ್ಕ್ಯಾನಿಂಗ್ ಅಂದ್ರೆ ಏನು ಅಂದ್ರೆ ಸ್ಕ್ಯಾನಿಂಗ್ ಅಂದ್ರೆ ಯೂಶುವಲಿ ಏನು ಅಂದ್ರೆ ಅನಾಲಿಸಿಸ್ ಅಂತ ಹೇಳಿ ಅರ್ಥ ಆಯ್ತಾ ಸೊ ಈ ಒಂದು ಸ್ಟೆಪ್ಸ್ ಗಳನ್ನ ಇನ್ಕ್ಲೂಡ್ ಮಾಡಿ ಅಂದ್ರೆ ಅನಾಲಿಸಿಸ್ ಮಾಡೋದ್ರಿಂದ ಕಂಪನಿ ಟ್ರೆಟ್ ಏನಿದೆ ಅಂತ ಹೇಳಿ ಗೊತ್ತಾಗುತ್ತೆ ಓಕೆನಾ ಸ್ಟೆಪ್ 1 ಬಂದ್ಬಿಟ್ಟು ಸ್ಕ್ಯಾನಿಂಗ್ ಆಫ್ ಎನ್ವಿರಾನ್ಮೆಂಟಲ್ ಇನ್ಫ್ಲುಯೆನ್ಸ್ ಅಂದ್ರೆ ಸೊ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಕಂಪನಿಯವರು ಪ್ರತಿಯೊಂದು ಇನ್ಫಾರ್ಮೇಷನ್ ನ ಕೂಡ ಗ್ಯಾದರ್ ಮಾಡ್ತಾರೆ ಗ್ಯಾದರ್ ಮಾಡಿದ ಮೇಲೆ ಆ ಒಂದು ಇನ್ಫಾರ್ಮೇಷನ್ ಗಳನ್ನ ಅನಲೈಸ್ ಮಾಡ್ತಾರೆ ವೆದರ್ ಆ ಕಂಪನಿ ಇನ್ಫಾರ್ಮೇಷನ್ ಪ್ರಾಪರ್ ಆಗಿದ್ಯಾ ಇದ್ಯಾ ಇಲ್ವಾ ಅಂತ ಹೇಳಿ ಅನಲೈಸ್ ಮಾಡ್ತಾರೆ ಅದು ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಸ್ಕ್ರೂಟಿನಿಂಗ್ ಆಫ್ ಕೀ ಮ್ಯಾನೇಜರಿಯಲ್ ಫ್ಯಾಕ್ಟರ್ಸ್ ಅಂದ್ರೆ ಏನು ಅಂದ್ರೆ ಸೊ ಇವಾಗ ಏನು ಮಾಡ್ತಾರೆ ಅಂದ್ರೆ ಏನೇನೆಲ್ಲ ಫ್ಯಾಕ್ಟರ್ಸ್ ಇದೆಯೋ ಆ ಫ್ಯಾಕ್ಟರ್ಸ್ನೆಲ್ಲ ಅನಲೈಸ್ ಮಾಡ್ತಾರಲ್ವಾ ಅನಲೈಸ್ ಮಾಡಿದ್ಮೇಲೆ ಯಾವ್ಯಾವೆಲ್ಲ ಫ್ಯಾಕ್ಟರ್ಸು ಕಂಪನಿಗೆ ಇಂಪ್ಯಾಕ್ಟ್ ಆಗುತ್ತೆ ವೆದರ್ ಇಟ್ ಮೇ ಬಿ ಇಂಟರ್ನಲ್ ಆಗಿರ್ಬೋದು ಅಥವಾ ಎಕ್ಸ್ಟರ್ನಲ್ ಆಗಿರ್ಬೋದು ಎಲ್ಲಾನು ಕೂಡ ನೋಟ್ ಡೌನ್ ಮಾಡ್ತಾ ಹೋಗ್ತಾರೆ ಯಾವ್ಯಾವೆಲ್ಲ ಫ್ಯಾಕ್ಟರ್ಸ್ ಕಂಪನಿಗೆ ಎಫೆಕ್ಟ್ ಆಗ್ತಿದೆ ಅಂತ ಹೇಳಿ ಇನ್ನು ನೆಕ್ಸ್ಟ್ ಸ್ಟೆಪ್ ನೋಡೋದಾದ್ರೆ ಸ್ಟೆಪ್ 3 ಬಂದ್ಬಿಟ್ಟು ಸೆಲೆಕ್ಟಿಂಗ್ ರಿಲೆವೆಂಟ್ ಕೀ ಫ್ಯಾಕ್ಟರ್ಸ್ ಅಂದ್ರೆ ಸೊ ಇವಾಗ ಒಂದ್ಸತಿ ನಾವು ಎಲ್ಲ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿದೀವಿ ಫಸ್ಟ್ ಸ್ಟೆಪ್ ಅಲ್ಲಿ ಸೆಕೆಂಡ್ ಸ್ಟೆಪ್ ಅಲ್ಲಿ ಯಾವ್ದಾರೆಲ್ಲ ಇಂಟರ್ನಲ್ ಎಕ್ಸ್ಟರ್ನಲ್ ಅಂತ ಹೇಳಿ ಕಂಡುಹಿಡಿದಿದ್ದೀವಿ ಥರ್ಡ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಸೊ ಇಲ್ಲಿ ಥರ್ಡ್ ಸ್ಟೆಪ್ ಅಲ್ಲಿ ಏನೇನೆಲ್ಲ ಇನ್ಫಾರ್ಮೇಶನ್ ಇಂಪ್ಯಾಕ್ಟ್ ಆಗುತ್ತೋ ಬಿಸ್ನೆಸ್ ಅಲ್ಲಿ ಅದರಲ್ಲಿ ಯಾವ್ದು ಹೈಯೆಸ್ಟ್ ಇಂಪ್ಯಾಕ್ಟ್ ಆಗುತ್ತೆ ಫ್ಯೂಚರ್ಗೆ ಆಗಿರ್ಬೋದು ಅಥವಾ ಇವಾಗ ಪ್ರೆಸೆಂಟ್ಗೆ ಆಗಿರ್ಬೋದು ಯಾವುದು ತುಂಬಾ ಇಂಪಾರ್ಟೆಂಟ್ ಅಥವಾ ತುಂಬಾ ಎಫೆಕ್ಟ್ ಆಗುತ್ತೆ ಅಂತ ಒಂದು ಪ್ರಾಬ್ಲಮ್ಸ್ ನ ಹೈಲೈಟ್ ಮಾಡ್ಕೊಳ್ತೀವಿ ಓಕೆನಾ ಥರ್ಡ್ ಸ್ಟೆಪ್ ಅಲ್ಲಿ ಇನ್ನು ಫೋರ್ಥ್ ಸ್ಟೆಪ್ ಅಲ್ಲಿ ನೋಡೋದಾದ್ರೆ ಡಿಟರ್ಮೈನಿಂಗ್ ಪ್ರಿನ್ಸಿಪಲ್ಸ್ ಆಪರ್ಚುನಿಟೀಸ್ ಅಂಡ್ ಥ್ರೆಟ್ಸ್ ಅಂದ್ರೆ ಇವಾಗ ಇಂಪ್ಯಾಕ್ಟ್ ಏನಾದರೂ ಜಾಸ್ತಿ ಇತ್ತು ಅಂದ್ರೆ ಇವಾಗ ಸಾಲ್ವೇ ಮಾಡಕ್ಕಾಗಲ್ಲ ನಮಗೆ ಅಂತ ಏನಾದರೂ ಇತ್ತು ಅಂದ್ರೆ ಅವಾಗ ಏನು ಮಾಡ್ತಾರೆ ಅಂದ್ರೆ ನ್ಯೂ ಪ್ರಾಡಕ್ಟ್ ನ ಡೆವಲಪ್ಮೆಂಟ್ ಮಾಡ್ತಾರೆ ಅಥವಾ ಇರೋ ಒಂದು ಪ್ರಾಡಕ್ಟ್ಸ್ ಅಲ್ಲಿ ಚೇಂಜಸ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ತಾರೆ ಓಕೆನಾ ನೆಕ್ಸ್ಟ್ ಫಿಫ್ತ್ ಸ್ಟೆಪ್ ಬಂದ್ಬಿಟ್ಟು ಸ್ಟ್ರಾಟಜಿಕ್ ಪೊಸಿಷನ್ ಅಂಡ್ ರಿಪೋರ್ಟಿಂಗ್
ಸೊ ಹೇಳದ್ನಲ್ಲ ಆಗ್ಲೇ, ಇವಾಗ ನ್ಯೂ ಪ್ರಾಡಕ್ಟ್ ಬೇಕು ಅಂದರೆ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾಡ್ತಾರೆ, ಇಲ್ಲ ಅಂದರೆ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಲೈನಲ್ಲೇ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಸೊ ಕಂಟಿನ್ಯೂ ಮಾಡಬೇಕು ಅಂದರೆ ಒಂದು ಪ್ರಾಪರ್ ಡಿಸಿಷನ್ಸನ್ನು ತಗೊಂಡು ಲಾಸ್ಟಲ್ಲಿ ಏನೇನೆಲ್ಲ ಡೀಟೇಲ್ಸನ್ನು ಚೇಂಜ್ ಮಾಡಿರ್ತಾರೋ ಅದನ್ನೆಲ್ಲ ರಿಪೋರ್ಟ್ ಮಾಡ್ತಾರೆ. ಸೊ ಇಷ್ಟು ಕೂಡ ಸ್ಟೆಪ್ಸ್ ಇನ್ ಎನ್ವಿರಾನ್ಮೆಂಟಲ್ ಸ್ಕ್ಯಾನಿಂಗ್ ಆಗಿದೆ. ಇನ್ನು ನೆಕ್ಸ್ಟ್ ನಾವು ಕಾನ್ಸೆಪ್ಟ್ನ ನೋಡೋದಾದ್ರೆ ಮಾರ್ಕೆಟಿಂಗ್ ಸೆಗ್ಮೆಂಟೇಷನ್. ಸೊ ಇದು ಮಾರ್ಕೆಟಿಂಗ್ ಸೆಗ್ಮೆಂಟೇಷನ್ ಅಂದರೆ ಏನು ಅಂದರೆ, ಇಟ್ ಈಸ್ ಅ ಪ್ರೋಸೆಸ್ ಆಫ್ ಡಿವೈಡಿಂಗ್ ಅ ಮಾರ್ಕೆಟ್ ಇನ್ ಟು ಡಿಫ್ರೆಂಟ್ ಸೆಕ್ಷನ್ ಆಫ್ ಕನ್ಸ್ಯೂಮರ್ಸ್ ಆರ್ ಕಸ್ಟಮರ್ಸ್ ವಿತ್ ಅ ಕಾಮನ್ ನೀಡ್ಸ್ ಫೀಚರ್ಸ್ ಆ್ಯಂಡ್ ಟಾರ್ಗೆಟಿಂಗ್ ಡೆಮ್ ವಿತ್ ಅ ಡಿಸ್ಟಿಂಕ್ಟ್ ಮಾರ್ಕೆಟಿಂಗ್ ಮಿಕ್ಸ್. ಹಂಗಂದ್ರೆ ಏನು ಅಂದರೆ, ಮಾರ್ಕೆಟಿಂಗ್ ಸೆಗ್ಮೆಂಟೇಷನ್ ಅಂದರೆ ಏನು ಅಂದರೆ, ಕಂಪನಿ ಏನು ಮಾಡ್ತಾರೆ ಅಂದರೆ ಡಿಫ್ರೆಂಟ್ ಸೆಕ್ಷನ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತಾರೆ. ಆಯಿತಾ, ಈಗ ಈಗ ತುಂಬ ಜನ ಕನ್ಸ್ಯೂಮರ್ಸ್ ಅನ್ನೋದು ಇರ್ತಾರೆ. ಆಯಿತಾ, ಕನ್ಸ್ಯೂಮರ್ಸ್ ಅಷ್ಟು ಜನಕ್ಕೂ ಒಂದೇ ರೀತಿಯ ಪ್ರಾಡಕ್ಟ್ನ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅಂದರೆ ಅದು ಫ್ಲಾಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಒಬ್ಬರೊಬ್ರ ಟೇಸ್ಟು ಒಂದೊಂದು ಥರ ಇರುತ್ತೆ. ಈಗ ಒಬ್ಬರಿಗೆ ಮತ್ತು ಇನ್ನೊಬ್ರಿಗೆ ಕಂಪೇರ್ ಮಾಡಿದ್ರೆ ಇವರ ಒಂದು ಟೇಸ್ಟೇ ಬೇರೆ ಇರುತ್ತೆ, ಇವರ ಒಂದು ಟೇಸ್ಟೇ ಬೇರೆ ಇರುತ್ತಲ್ಲ. ಸೊ ಅದಕ್ಕೆ ಕಂಪನಿ ಏನು ಮಾಡ್ತಾರೆ ಅಂದರೆ ಡಿವೈಡ್ ಮಾಡ್ತಾ ಹೋಗ್ತಾರೆ. ಆಯಿತಾ, ಕಸ್ಟಮರ್ಸ್ನ ಸೆಷನ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತಾರೆ. ಡಿವೈಡ್ ಮಾಡಿದ್ಮೇಲೆ ಅವ್ರಿಗೆ ಒಂದು ಸರ್ಟನ್ ಪ್ರಾಡಕ್ಟ್ಸ್ ಅನ್ನೋದನ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಆಯಿತಾ, ಯಾವೊಬ್ಬ ಕಸ್ಟಮರ್ಸ್ಗೆ ಒಂದೇ ರೀತಿ ನೀಡ್ಸ್ ಇರುತ್ತೋ ಅಂತಂಥ ಕಸ್ಟಮರ್ಸ್ನ ಡಿವೈಡ್ ಮಾಡಿ ಅವ್ರಿಗೆ ಒಂದು ಸರ್ಟನ್ ಪ್ರಾಡಕ್ಟ್ಸ್ ಅನ್ನೋದನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಅದನ್ನು ನಾವು ಮಾರ್ಕೆಟ್ ಸೆಗ್ಮೆಂಟೇಷನ್ಸ್ ಅಂತ ಹೇಳಿ ಕರಿತೀವಿ. ಆಯಿತಾ, ಇದನ್ನು ನಾವು ಮಾರ್ಕೆಟಿಂಗ್ ಮಿಕ್ಸ್ ಅಂತಲೇ ಹೇಳಿ ಕರಿಬೋದು. ಇಲ್ಲಿ ಫೋರ್ ಪೀಸಸ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್ ಇದೆ, ಪ್ರೈಸು, ಪ್ಲೇಸು, ಪ್ರಮೋಷನ್ಸ್ ಅಂತ ಎಲ್ಲ. ಸೊ ಅದನ್ನು ನೆಕ್ಸ್ಟಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಅದ್ರ ರಿಲೇಟೆಡ್ ಕೂಡ ಕಾನ್ಸೆಪ್ಟ್ ಇದೆ ಥರ್ಡ್ ಚಾಪ್ಟರಲ್ಲಿ. ಸೊ ಅಲ್ಲಿ ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಮಾರ್ಕೆಟಿಂಗ್ ಸೆಗ್ಮೆಂಟೇಷನ್ ಅಂದರೆ ಏನು ಅಂದರೆ, ಸೊ ಕಂಪನಿ ಏನು ಮಾಡ್ತಾರೆ ಅಂದರೆ ಡಿವೈಡ್ ಮಾಡ್ತಾರೆ ಆನ್ ದಿ ಬೇಸಿಸ್, ಅಂದರೆ ಒಬ್ಬ ಕನ್ಸ್ಯೂಮರ್ಸ್ಗೆ ಯಾವ ರೀತಿ ನೀಡು ಮತ್ತು ವಾಂಟ್ಸ್ ಇರುತ್ತೋ ಆ ಬೇಸಿಸ್ ಮೇಲೆ ಮಾರ್ಕೆಟ್ ಅನ್ನೋದನ್ನ ಡಿವೈಡ್ ಮಾಡಿದ್ರೆ ನಾವು ಮಾರ್ಕೆಟಿಂಗ್ ಸೆಗ್ಮೆಂಟೇಷನ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಲೆವೆಲ್ಸ್ ಆಫ್ ಸೆಗ್ಮೆಂಟ್ಸ್ ಯಾವುದ್ಯಾವುದು ಅಂದರೆ, ಫಸ್ಟ್ ಒನ್ ಬಂದುಬಿಟ್ಟು ಮಾಸ್ ಮಾರ್ಕೆಟಿಂಗ್. ಸೊ ಮಾಸ್ ಮಾರ್ಕೆಟಿಂಗ್ ಅಂದರೆ ಏನು ಅಂದರೆ, ಸೊ ಇಲ್ಲೇನಾಗುತ್ತೆ ಅಂದರೆ ಮಾಸ್ ಮಾರ್ಕೆಟಿಂಗಲ್ಲಿ ಮಾಸ್ ಪ್ರೊಡಕ್ಷನ್ ಆಗಿರ್ಬೋದು ಅಥವಾ ಮಾಸ್ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು ಕಂಡಕ್ಟ್ ಅನ್ನೋದನ್ನ ಮಾಡ್ತಾರೆ. ಆಯಿತಾ, ಇಲ್ಲಿ ಒಂದೇ ರೀತಿಯ ಪ್ರಾಡಕ್ಟ್ಸನ್ನು ಪ್ರೊಡ್ಯೂಸ್ ಮಾಡ್ತಾರೆ, ಆದರೆ ಮಾಸ್ ಅಂದರೆ ಬಲ್ಕ್ ಆಗಿ ಪ್ರಾಡಕ್ಟ್ಸನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಅವರ ಒಂದು ರಾ ಮೆಟೀರಿಯಲ್ ಕಾಸ್ಟ್ ಅನ್ನೋದು ಡಿಕ್ರೀಸ್ ಆಗುತ್ತೆ, ಪ್ರಾಫಿಟ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಯಾಕೆ ರಾ ಮೆಟೀರಿಯಲ್ ಪ್ರೈಸ್ ಅನ್ನೋದು ಡಿಕ್ರೀಸ್ ಆಯಿತು ಅಂದರೆ ಕನ್ಸ್ಯೂಮರ್ಗೆ ಪ್ರಾಡಕ್ಟ್ಸ್ ಅನ್ನೋದನ್ನ ಜಾಸ್ತಿ ಸೇಲ್ ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ಕನ್ಸ್ಯೂಮರ್ ಅಂದರೆ ಕಂಪನಿ ಪ್ರಾಫಿಟ್ ಏನಿದೆ ಅದು ಜಾಸ್ತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದನ್ನು ನಾವು ಮಾಸ್ ಮಾರ್ಕೆಟಿಂಗ್ ಅಂತ ಹೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಲೋಕಲ್ ಮಾರ್ಕೆಟಿಂಗ್. ಲೋಕಲ್ ಮಾರ್ಕೆಟಿಂಗ್ ಅಂದರೆ ಏನು ಅಂದರೆ, ಸೊ ಇಲ್ಲಿ ಯಾವ ಬೇಸಿಸ್ ಮೇಲೆ ಫೋಕಸ್ ಮಾಡ್ತಾರೆ ಅಂದರೆ ನೀಡ್ಸ್ ಆಗಿರ್ಬೋದು ಅಥವಾ ವಾಂಟ್ಸ್ ಆಗಿರ್ಬೋದು. ಲೋಕಲ್ ಕನ್ಸ್ಯೂಮರ್ಸ್ಗೆ ನೀಡ್ಸ್ ವಾಂಟ್ಸ್ ಏನಿದೆ ಆ ಬೇಸಿಸ್ ಮೇಲೆ ಮಾರ್ಕೆಟಿಂಗ್ ಅನ್ನೋದನ್ನ ಮಾಡ್ತಾರೆ. ಆಯಿತಾ, ಡಿವೈಡ್ ಅನ್ನೋದನ್ನ ಮಾಡ್ತಾ ಹೋಗ್ತಾರೆ. ಎಕ್ಸಾಂಪಲ್, ಒಂದು ಏರಿಯಾ ಆಗಿರ್ಬೋದು ಅಥವಾ ನೈಬರ್ಸ್ ಆಗಿರ್ಬೋದು, ಜಿಯೋಗ್ರಫಿಕಲ್ ಏರಿಯಾ ಆಗಿರ್ಬೋದು, ಈ ಬೇಸಿಸ್ ಮೇಲೆ ಪ್ರಾಡಕ್ಟ್ಸ್ ಅನ್ನೋದನ್ನ ಡಿವೈಡ್ ಮಾಡ್ತಾರೆ. ಆಯಿತಾ, ನೆಕ್ಸ್ಟ್ ನಿಚ್ಚಿ ಮಾರ್ಕೆಟಿಂಗ್. ನಿಚ್ಚಿ ಮಾರ್ಕೆಟಿಂಗ್ ಅಂದರೆ, ಸೊ ಇಲ್ಲಿ ಯಾವ ರೀತಿ ಕನ್ಸ್ಯೂಮರ್ಸ್ ಇರ್ತಾರೆ ಅಥವಾ ಕಸ್ಟಮರ್ಸ್ ಇರ್ತಾರೆ ಅಂದರೆ ಅವ್ರಿಗೆ ಎಷ್ಟು ಅಮೌಂಟ್ ಬೇಕಾದ್ರೂ ಅವ್ರು ಪೇ ಮಾಡೋಕ್ಕೆ ರೆಡಿ ಇರ್ತಾರೆ. ಆದರೆ ಯಾವುದೇ ರೀತಿಯ ಕಾಂಪ್ರಮೈಸಸ್ ಅನ್ನೋದು ಆಗಲ್ಲ ಅವ್ರು. ಆಯಿತಾ, ಪ್ರಾಡಕ್ಟ್ ರಿಲೇಟೆಡ್ ಯಾವುದೇ ರೀತಿಯ ಕಾಂಪ್ರಮೈಸ್ ಆಗಲ್ಲ, ಎಷ್ಟು ಬೇಕೋ ಅಷ್ಟು ಅಮೌಂಟ್ ಅನ್ನೋದನ್ನ ಕೊಡೋಕ್ಕೆ ರೆಡಿ ಇರ್ತಾರೆ. ಅದನ್ನು ನಾವು ನಿಚ್ಚಿ ಮಾರ್ಕೆಟಿಂಗ್ ಅಂತೀವಿ. ಎಕ್ಸಾಂಪಲ್, ಒಂದು ಲಕ್ಸುರಿಯಸ್ ಗೂಡ್ಸ್ ಆಗಿರ್ಬೋದು, ಅದೇ ಎಕ್ಸಾಂಪಲ್ ಆಗಿದೆ. ನೆಕ್ಸ್ಟ್ ಒನ್ ಟು ಒನ್ ಮಾರ್ಕೆಟಿಂಗ್. ಸೊ ಈ ಒನ್ ಟು ಒನ್ ಮಾರ್ಕೆಟಿಂಗ್ ಅಂದರೆ ಇಲ್ಲಿ ಏನು ಅಂದರೆ, ಇಲ್ಲಿ ಇಂಡಿವಿಜುವಲ್ ಅಥವಾ ಕನ್ಸ್ಯೂಮರ್ಸ್ ಮೇಲೆ ಫೋಕಸ್ ಮಾಡ್ತಾರೆ. ಯಾಕೆ ಅಂದರೆ ಅವ್ರ ಜೊತೆ ಇಂಟರಾಕ್ಷನ್ ಅನ್ನೋದನ್ನ ಮಾಡಿ ಅವರ ಒಂದು ನೀಡ್ಸು ವಾಂಟ್ಸ್ ಏನಿದೆ ಅದನ್ನು ತಿಳ್ಕೊಳ್ಳೋದಕ್ಕೆ ಅವ್ರ ಇಂಟರಾಕ್ಷನ್ ಮಾಡಿಬಿಟ್ಟು ಆ ಬೇಸಿಸ್ ಮೇಲೆ ಪ್ರಾಡಕ್ಟ್ಸ್ ಅನ್ನೋದನ್ನ ಡಿವೈಡ್ ಮಾಡ್ತಾರೆ. ಓಕೆನಾ. ನೆಕ್ಸ್ಟ್ ಪರ್ಮಿಷನ್ ಮಾರ್ಕೆಟಿಂಗ್. ಪರ್ಮಿಷನ್ ಮಾರ್ಕೆಟಿಂಗ್ ಅಂದರೆ ಏನು ಅಂದರೆ, ಇಲ್ಲಿ ಪ್ರಾಡಕ್ಟ್ಸ್ ಅನ್ನೋದನ್ನ ಸೆಲ್ ಮಾಡ್ತಾರೆ. ಎಲ್ಲಿ ಅಂದರೆ ಥ್ರೂ ಅಡ್ವರ್ಟೈಸ್ಮೆಂಟ್ ಮುಖಾಂತರ. ಇವಾಗ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅಂದ್ಕೊಳ್ಳಿ, ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು, ಇವಾಗ ಆನ್ಲೈನ್ ಶಾಪಿಂಗಲ್ಲಿ ಆದರೆ ಲಿಂಕ್ ಇರುತ್ತೆ ಅಡ್ವರ್ಟೈಸ್ಮೆಂಟ್ ಜೊತೆಗೇನೆ, ಆ ಲಿಂಕ್ನ ಏನಾದ್ರು ಪ್ರೆಸ್ ಮಾಡ್ದ ಅಂದರೆ ಅವರು ಡೈರೆಕ್ಟ್ ಪ್ರಾಡಕ್ಟ್ ಲಿಂಕ್ಗೆ ಬರ್ತಾರೆ. ಸೊ ಪ್ರಾಡಕ್ಟ್ನ ಅವ್ರಿಗೆ ಇಷ್ಟ ಆದರೆ ಬೈ ಮಾಡ್ತಾರೆ. ಸೊ ಇಲ್ಲಿ ಕನ್ಸ್ಯೂಮರ್ಸ್ ಆಲ್ರೆಡಿ ಅಗ್ರಿ ಮಾಡಿಬಿಟ್ಟಿರ್ತಾರೆ, ಓಕೆ ನಮಗೆ ಈ ಪ್ರಾಡಕ್ಟ್ ಬೇಕು ಅಂತ ಹೇಳಿ ಅಗ್ರಿ ಮಾಡಿ ಬೈ ಮಾಡ್ತಾರೆ. ಅದನ್ನು ನಾವು ಪರ್ಮಿಷನ್ ಮಾರ್ಕೆಟಿಂಗ್ ಅಂತ ಹೇಳಿ ಕರಿತೀವಿ. ಸೊ ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ನೋಡೋದಾದರೆ, ಸೊ ಇಲ್ಲಿಗೆ ಲೆವೆಲ್ಸ್ ಆಫ್ ಸೆಗ್ಮೆಂಟ್ಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ನೋಡೋದಾದರೆ,
ಬೇಸಸ್ ಆಫ್ ಸೆಗ್ಮೆಂಟೇಷನ್. ಸೊ ಇಲ್ಲಿ ಬೇಸಸ್ ಆಫ್ ಸೆಗ್ಮೆಂಟೇಷನ್ ಅಂದ್ರೆ ಏನು ಅಂದ್ರೆ, ಪ್ರಾಡಕ್ಟ್ಸ್ ಅನ್ನೋದನ್ನ ಡಿವೈಡ್ ಮಾಡ್ತಾ ಹೋಗ್ತಾರೆ. ನೀಡ್ಸ್ ವಾಂಟ್ಸ್ ಏನಿದೆ ಆ ಬೇಸಿಸ್ ಮೇಲೆ ಪ್ರಾಡಕ್ಟ್ಸ್ ಅನ್ನೋದನ್ನ ಡಿವೈಡ್ ಮಾಡ್ತಾರಲ್ವಾ. ಸೊ ಅದರಲ್ಲಿ ಫಸ್ಟ್ ಬಂದ್ಬಿಟ್ಟು ಡೆಮೋಗ್ರಾಫಿಕ್ ಫ್ಯಾಕ್ಟರ್ಸ್ ಅಂದ್ರೆ, ಸೊ ಇಲ್ಲೇ ಏನ್ ಮಾಡ್ತಾರೆ ಅಂದ್ರೆ ಡೆಮೋಗ್ರಾಫಿಕ್ ರಿಲೇಟೆಡ್ ಒಂದು ಪ್ರಾಡಕ್ಟ್ಸ್ ಅನ್ನೋದನ್ನ ಡಿವೈಡ್ ಮಾಡ್ತಾರೆ. ಎಕ್ಸಾಂಪಲ್ಲು ಯಾವ್ಯಾವೆಲ್ಲ ಫ್ಯಾಕ್ಟರ್ಸ್ನ ಮೈಂಡಲ್ಲಿ ಇಟ್ಕೊಂಡು ಡಿವೈಡ್ ಮಾಡ್ತಾರೆ ಅಂದರೆ, ಸೈಜು, ಏಜು, ಜೆಂಡರು, ಇನ್ಕಮು, ಎಜುಕೇಷನು, ಆಕ್ಯುಪೇಷನು, ಇದರ ಬೇಸಿಸ್ ಮೇಲೆ ಡಿವೈಡ್ ಅನ್ನೋದನ್ನ ಮಾಡ್ತಾರೆ. ಓಕೆನಾ. ಈಗ ಒಂದು ಮೊಬೈಲ್ ಅನ್ನೋದನ್ನ ಕಂಪನಿ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ, ಸೊ ಈ ಮೊಬೈಲ್ನ ಏಜ್ ಮುಖಾಂತರ ನಾವು ಕ್ಯಾಟಗರಿ ಮಾಡ್ತೀವಿ ಅಂದ್ಕೊಳ್ಳಿ. ಈಗ ಏಜಲ್ಲಿ ಇವಾಗ 0 to 10 years ಯಾರು ಕೂಡ ಬೈ ಮಾಡಲ್ಲ, 10 to 15 ಯಾರು ಕೂಡ ಬೈ ಮಾಡಲ್ಲ, ಅಥವಾ ಇದರಲ್ಲಿ ಒಂದು ಇಬ್ಬರು ಮೂರು ಜನನೋ ಬೈ ಮಾಡ್ಬೋದು, ಅಥವಾ ಜಾಸ್ತಿ ಅಡಲ್ಟ್ಸ್ ಬೈ ಮಾಡ್ತಾ ಹೋಗ್ತಾರಲ್ಲ, ಆ ಥರ ನಾವು ಡಿವೈಡ್ ಮಾಡ್ತೀವಿ. ಇಲ್ಲ ಜೆಂಡರಲ್ಲಿ ಆದರೆ ಮೇಲ್ ಎಷ್ಟು ಜನ ಬೈ ಮಾಡ್ಬೋದು ಈ ಮೊಬೈಲ್ಸ್ನ, ಅಥವಾ ಫೀಮೇಲ್ ಎಷ್ಟು ಜನ. ಆಮೇಲೆ ಇನ್ಕಮ್ ಬೇಸಿಸ್ ಮೇಲೆ ಡಿವೈಡ್ ಮಾಡೋದಾದರೆ ಯಾವ ಜಾಸ್ತಿ ಇನ್ಕಮ್ ಯಾರು ಬೈ ಮಾಡ್ಬೋದು ಮೊಬೈಲ್ನ ಅಂತ ಹೇಳಿ ಎಲ್ಲ ಫ್ಯಾಕ್ಟರ್ಸ್ನ ಮೈಂಡಲ್ಲಿ ಇಟ್ಕೊಂಡು ಡೆಮೋಗ್ರಾಫಿಕ್ ಸೆಗ್ಮೆಂಟೇಷನ್ ಅನ್ನೋದನ್ನ ಮಾಡ್ತಾರೆ. ಆಯಿತಾ. ಡೆಮೋಗ್ರಾಫಿಕ್ ಫ್ಯಾಕ್ಟರ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಒಂದ್ಸತಿ ಮೈಂಡಲ್ಲಿ ಇಟ್ಕೊಂಡು ಅವ್ರ ಪ್ರಾಡಕ್ಟ್ ಅನ್ನೋದನ್ನ ಪ್ರೊಡ್ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಿಹೇವಿಯರಲ್ ಫ್ಯಾಕ್ಟರ್. ಸೊ ಇಲ್ಲಿ ಬಿಹೇವಿಯರಲ್ ಅಂದರೆ ಏನು ಅಂದರೆ, ಸೊ ಬಿಹೇವಿಯರಲ್ ಅಂದರೆ ಇವಾಗ ಒಬ್ಬ ಪರ್ಸನ್ ಮೈಂಡ್ ಸೆಟ್ಗೂ ಇನ್ನೊಬ್ಬ ಪರ್ಸನ್ ಮೈಂಡ್ ಸೆಟ್ಗೂ ಡಿಫ್ರೆನ್ಸ್ ಇರುತ್ತಲ್ಲ. ಈಗ ಒಬ್ಬರು ತುಂಬ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾರೆ, ಕ್ವಾಲಿಟಿಲಾಗಿರ್ಬೋದು, ಕ್ವಾಂಟಿಟಿಲಾಗಿರ್ಬೋದು, ಇಲ್ಲ ಇನ್ನೊಬ್ಬರು ಪ್ರೈಸ್ ಮೇಲೆ ಜಾಸ್ತಿ ಫೋಕಸ್ ಮಾಡೋದಾಗಿರ್ಬೋದು, ಅಥವಾ ಯಾವ ರೀತಿ ಯೂಸೇಜ್ ಮಾಡೋದು ಪ್ರಾಡಕ್ಟು ಅನ್ನೋ ಬೇಸಿಸ್ ಮೇಲೆ ಫೋಕಸ್ ಮಾಡೋರು ತುಂಬ ಜನ ಇರ್ತಾರಲ್ಲ, ಆ ಬೇಸಿಸ್ ಮೇಲೆ ಡಿವೈಡ್ ಮಾಡೋದನ್ನ ನಾವು ಬಿಹೇವಿಯರಲ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಸೈಕೋಲಾಜಿಕಲ್ ಅಂದರೆ, ಸೊ ಇದನ್ನು ಸೈಕೋಲಾಜಿಕಲ್ ಅಂತಲೇ ಬರಿಬೋದು ಅಥವಾ ಸೈಕೋಲೋಗ್ರಫಿಕ್ ಅಂತ ಹೇಳಿ ಬರಿಬೋದು. ಸೊ ಇಲ್ಲಿ ಯಾವ ಬೇಸಿಸ್ ಮೇಲೆ ಡಿವೈಡ್ ಮಾಡ್ತಾರೆ ಅಂದರೆ ಅಥವಾ ಕ್ಲಾಸಿಫೈ ಮಾಡ್ತಾರೆ ಅಂದರೆ, ಪರ್ಸ್ನಾಲಿಟಿ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಪರ್ಸೆಪ್ಷನ್ಸ್ ಆಗಿರ್ಬೋದು, ಈ ಬೇಸಿಸ್ ಮೇಲೆ ಕ್ಲಾಸಿಫಿಕೇಷನ್ ಅದನ್ನು ಮಾಡ್ತಾ ಹೋಗ್ತಾರೆ. ಓಕೆನಾ. ನೆಕ್ಸ್ಟ್ ಕ್ರಾಸ್ ಕಲ್ಚರಲ್. ಸೊ ಇಲ್ಲಿ ಕ್ರಾಸ್ ಕಲ್ಚರಲ್ ಅಂದರೆ ಏನು ಅಂದರೆ, ಸೊ ಇಲ್ಲಿ ಕಲ್ಚರ್ ಆಗಿರ್ಬೋದು, ರಿಲಿಜಿಯನ್ ಆಗಿರ್ಬೋದು, ಅವ್ರಿಗೆ ಯಾವ್ಯಾವೆಲ್ಲ ಪ್ರಾಡಕ್ಟ್ಸ್ ರಿಕ್ವೈರ್ ಇರುತ್ತೆ ಅನ್ನೋ ಬೇಸಿಸ್ ಮೇಲೂ ಕೂಡ ಡಿವೈಡ್ ಮಾಡ್ತಾರೆ. ನೆಕ್ಸ್ಟು ಜಿಯೋಗ್ರಫಿಕ್ ಅಂದರೆ, ಸೊ ಜಿಯೋಗ್ರಫಿಕ್ ಅಂದರೆ ಡಿಫ್ರೆಂಟ್ ಜಿಯೋಗ್ರಫಿಕಲ್ ಯೂನಿಟ್ ಬೇಸಿಸ್ ಮೇಲೂ ಡಿವೈಡ್ ಮಾಡ್ತಾರೆ. ಎಕ್ಸಾಂಪಲ್, ರೀಜನಲ್ ಇರೋರಿಗೆ ಯಾವ್ದು ಬೇಕು, ಸಿಟಿ ಅವ್ರಿಗೆ ಯಾರು ಬೇಕು, ಆ್ಯಂಡ್ ಕ್ಲೈಮೇಟ್ ಚೇಂಜಸ್ ಆದಾಗ ಅವ್ರಿಗೆ ಏನೇನೆಲ್ಲ ಪ್ರಾಡಕ್ಟ್ಸ್ ಬೇಕಾಗಿರುತ್ತೆ ಅನ್ನೋ ಬೇಸಿಸ್ ಮೇಲೂ ಕೂಡ ಡಿವೈಡ್ ಮಾಡ್ತಾರೆ. ನೆಕ್ಸ್ಟ್ ಸೋಷಿಯೋ ಎಕನಾಮಿಕ್ ಅಂದರೆ ಏನು ಅಂದರೆ, ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ ಸೋಷಿಯೋ ಎಕನಾಮಿಕ್ ಕಂಡೀಷನ್ಸ್ನ ಸ್ಟಡಿ ಮಾಡ್ತಾ ಹೋಗ್ತಾರೆ. ಎಕ್ಸಾಂಪಲ್, ಟೈಮ್ ಆಗಿರ್ಬೋದು, ಪರ್ಪಸ್ ಆಗಿರ್ಬೋದು, ಯಾವ ರೀಸನ್ಗೆ ಪ್ರೊಡ್ಯೂಸ್ ಮಾಡಬೇಕು, ಯಾವ ಟೈಮಿಗೆ ಪ್ರೊಡ್ಯೂಸ್ ಮಾಡಬೇಕು, ಅಥವಾ ಯಾರಿಗೆ ಪ್ರೊಡ್ಯೂಸ್ ಮಾಡಬೇಕು, ಇಂಡಿವಿಜುವಲ್ಗೆ, ಫ್ಯಾಮಿಲಿಗೆ ಅಂತ ಹೇಳಿ ತಿಳ್ಕೊಳ್ಳೋದನ್ನ ನಾವು ಸೋಷಿಯೋ ಎಕನಾಮಿಕ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿಗೆ ಪಾರ್ಟ್ ಒನ್ ಕಂಪ್ಲೀಟ್ ಆಗುತ್ತೆ. ಪಾರ್ಟ್ ಟೂ ಅಲ್ಲಿ ನೆಕ್ಸ್ಟು ಸೆಕೆಂಡ್ ಚಾಪ್ಟರ್ನ ನೆಕ್ಸ್ಟ್ ಪಾರ್ಟ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.